ಮೇರೆ ಎಲ್ರಿಗೂ ನಮಸ್ತೆ ಸಮವಸ್ತ್ರ ಮತ್ತು ಶೂ ಸಾಕ್ಸ್ಗೆ ಸಂಬಂಧಪಟ್ಟಂತೆ ವಿದ್ಯಾವಾಹಿನಿ ಪೋರ್ಟಲ್ನಲ್ಲಿ ಕೆಲವೊಂದು ದಾಖಲೆಗಳನ್ನ ಅಪ್ಲೋಡ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅದರಲ್ಲಿ ಈ ವಿಡಿಯೋದಲ್ಲಿ ನಾನು ಅಬ್ಸ್ಟ್ರಾಕ್ಟ್ಗೆ ಸಂಬಂಧಪಟ್ಟಂತೆ ಸಮವಸ್ತ್ರ ಮತ್ತು ಶೂ ಸಾಕ್ಸ್ನ ಅಬ್ಸ್ಟ್ರಾಕ್ಟ್ನ ಯಾವ ರೀತಿ ಬರೆಯಂಥದ್ದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ ಆದ ಮೇಲೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲ ಶಿಕ್ಷಕರಿಗೂ ತಲುಪುವಾಗಿ ಶೇರ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊಂತ ಸಮವಸ್ತ್ರ ಶೂ ಸಾಕ್ಷಿಗೆ ಸಂಬಂಧಪಟ್ಟಂತೆ ಅಬ್ಸ್ಟ್ರಾಕ್ಟನ್ನ ನಾವು ಅಪ್ಲೋಡ್ ಮಾಡಬೇಕಿದೆ ಇದನ್ನು ಪಿ ಡಿ ಎಫ್ ಮಾಡಿ ಅಲ್ಲಿ ಅಪ್ಲೋಡ್ ಮಾಡಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಶಾಲೆದ ಅಬ್ಸ್ಟ್ರಾಕ್ಟನ್ನ ಸಿದ್ಧಗೊಳಿಸಿ ಇದನ್ನು ಯಾವ ರೀತಿ ಬರೆಯೋದನ್ನೋದನ್ನ ಒಂದಷ್ಟು ನೋಡೋಣ ಮೊದಲನೇದಾಗಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿಂದ ಇದು ಸಮವಸ್ತ್ರ ಮತ್ತು ಶೂ ಸಾಕ್ಷಿಗೆ ಸಂಬಂಧಪಟ್ಟಂತೆ ಇಲ್ಲಿ ನೇಮ್ ಆಫ್ ಸ್ಕೂಲ್ ಅಂತ ಕೇಳಿದ್ದಾರೆ ನೇಮ್ ಆಫ್ ಸ್ಕೂಲ್ ಅಂತ ಅದು ಸ್ಕೂಲ್ ನೇಮನ್ನು ಬರೆದಿದ್ದೀವಿ ಎಲ್ಲ ಇಂಗ್ಲೀಷಲ್ಲೇ ಬರ್ತದೆ ಫಾರ್ಮೆಟ್ ಇಂಗ್ಲೀಷಲ್ಲೇ ಇರೋದ್ರಿಂದ ಇಂಗ್ಲೀಷಲ್ಲೇ ಬರೆದಿದ್ದೀನಿ ನೆಕ್ಸ್ಟು ಅಡ್ರೆಸ್ ಕೇಳಿದೆ ಸ್ಕೂಲ್ ಅಡ್ರೆಸ್ನ ಬರಿತಕ್ಕಂಥದ್ದು ಇನ್ನು ಶಾಲೆ ಡೈಸ್ ಸಂಖ್ಯೆನ ಬರಿತಕ್ಕಂಥದ್ದು ಇನ್ನು ಕ್ಲಾಸ್ ವೈಸು ಮತ್ತು ಜೆಂಡರ್ ವೈಸು ಮಕ್ಕಳ ಸ್ಟ್ರೆಂತು ಇದು ಮೊದಲನೇ ಯೂನಿಫಾರಮ್ಮು ಎರಡನೇ ಸೆಟ್ ಯೂನಿಫಾರಮ್ಮು ಇದು ಶೂ ಸಾಕ್ಸ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಗಂಡು ಹೆಣ್ಣು ಮಕ್ಕಳ ಸಂಖ್ಯೆ ಒಟ್ಟು ಮಕ್ಕಳ ಸಂಖ್ಯೆ ಅದೇ ರೀತಿ ಎರಡನೇ ಸೆಟ್ ಯೂನಿಫಾರಮ್ಗೆ ಅದೇ ರೀತಿ ಶೂ ಸಾಕ್ಸ್ಗೆ ಸಂಬಂಧಪಟ್ಟಂತೆ ಬರಿತಕ್ಕಂಥದ್ದು ನಂತರ ಇಲ್ಲಿ ಕೊಟ್ಟಿದ್ದಾರೆ ಸೆಕೆಂಡ್ ಸೆಟ್ ಯೂನಿಫಾರಮ್ ಅಂತ ಕೊಟ್ಟಿದ್ದಾರೆ ಸೆಕೆಂಡ್ ಸೆಟ್ ಯೂನಿಫಾರಮ್ ಇದರಲ್ಲಿ ಏನು ಮಾಹಿತಿ ಅಂದರೆ ಒಂದು ನಿಮಿಷ ಇಲ್ಲಿ ಕೊಟ್ಟಿದ್ದಾರೆ ಡೇಟ್ ಆಫ್ ರಿಸೀವ್ ಆಫ್ ಅಮೌಂಟ್ ಟು ಎಚ್ ಎಮ್ ಆ್ಯಂಡ್ ಎಚ್ ಟಿ ಎಮ್ ಸಿ ಅಕೌಂಟ್ ಅಂತ ಕೊಟ್ಟಿದ್ದಾರೆ ಸೊ ಯಾವತ್ತು ಶೂ ಸಾಕ್ಸ್ ಸಂಬಂಧಪಟ್ಟಂತೆ ಹಣ ಬಿಡುಗಡೆ ಆಯಿತು ಆ ಡೇಟ್ನ ಬರೆಯೋದು ಕಾಲಿಂಗ್ ಆಫ್ ಟೆಂಡರ್ ಕೊಟೇಶನ್ ಅಂತ ಐತೆ ಅಂದರೆ ಯಾವತ್ತು ನಾವು ಟೆಂಡರ್ನ ಕರೆದು ದರ ಪಟ್ಟಿ ಘೋಷಣೆ ಅಂತ ಮಾಡ್ತೀವಲ್ಲ ಆ ದಿನಾಂಕ ಬರಿ ಬರೀತಕ್ಕಂಥದ್ದು ಡೇಟ್ ಆಫ್ ವರ್ಕ್ ಆರ್ಡರ್ ಅಂದರೆ ಕಾರ್ಯ ಆದೇಶ ಅಂತ ಒಂದು ಪಿ ಡಿ ಎಫ್ ಇತ್ತು ಇದಕ್ಕೆ ವೋಚರ್ ಫೈಲಿಗೆ ಸಂಬಂಧಪಟ್ಟಂತೆ ಅದರಲ್ಲಿ ವರ್ಕ್ ಆರ್ಡರ್ ಕಾರ್ಯಾದೇಶ ಯಾವತ್ತು ಮಾಡ್ದೋ ಆ ದಿನಾಂಕವನ್ನು ಹಾಕ್ಕೊಂಡಿದ್ದೀವಿ ಡೇಟ್ ಆಫ್ ಸಪ್ಲೈ ಯಾವತ್ತವರು ನಮಗೆ ಕೊಟ್ಟರು ಅನ್ನೋದು ದಿನಾಂಕನ ಬರೆದಿದ್ವಿ ಆಮೇಲೆ ಸಪ್ಲೈ ಏಜೆನ್ಸಿ ಯಾರು ಕೊಟ್ಟರು ಅಂಗಡಿಯ ಹೆಸರು ಮತ್ತು ಅಡ್ರೆಸ್ಸನ್ನು ಬರೀತಕ್ಕಂಥದ್ದು ಆಮೇಲೆ ಡೇಟ್ ಆಫ್ ಡಿಸ್ಟ್ರಿಬ್ಯೂಷನ್ ಯಾವತ್ತು ನಾವು ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡೋದು ಅನ್ನೋದು ಆಮೇಲೆ ಚೆಕ್ ನಂಬರ್ ಆ್ಯಂಡ್ ಡೇಟ್ ಇಶ್ಯೂ ಆಫ್ ಪರ್ಚೇಸ್ ಆಫ್ ದ ಸೆಕೆಂಡ್ ಸೆಟ್ ಯೂನಿಫಾರ್ಮ್ ಎರಡನೇ ಜೊತೆ ಸಮವಸ್ತ್ರಕ್ಕೆ ಸಂಬಂಧಪಟ್ಟಂತೆ ಚೆಕ್ ಕೊಟ್ಟಿದ್ದೀವಲ್ಲ ಅಂಗಡಿಗೆ ಆ ಅಂಗಡಿ ಚೆಕ್ನ ನಂಬರು ಮತ್ತು ದಿ ಡೇಟ್ ಬರೀತಕ್ಕಂಥದ್ದು ನೆಕ್ಸ್ಟು ಅಷ್ಟು ಕೆಳಗಡೆ ಅದು ಶೂ ಸಾಕ್ಸ್ ಶೂ ಸಾಕ್ಸ್ಗೆ ಸಂಬಂಧಪಟ್ಟಂತೆ ಇದು ಅದೇ ರೀತಿ ಡೇಟ್ ಆಫ್ ರಿಸೀವ್ ಆಫ್ ಅಮೌಂಟ್ ಟು ಎಚ್ ಎಮ್ ಅಂಡ್ ಎಚ್ ಟಿ ಎಮ್ ಸಿ ಅಕೌಂಟ್ ಯಾವತ್ತು ಹಣ ಜಮಾ ಆಯಿತು ಅಂತ ಕಾಲಿಂಗ್ ಆಫ್ ಟೆಂಡರ್ ಕೊಟೇಶನ್ ಯಾವತ್ತು ಖರೀದಿ ಇದ್ದು ಅಂಗಡಿಯವ್ರಿಗೆ ನಾವು ಶೂ ಸಾಕ್ಸ್ಗೆ ಸಂಬಂಧಪಟ್ಟಂತೆ ಯಾವತ್ತು ಒಂದು ಆದೇಶನ ಮಾಡ್ತೀವಿ ಅದು ಡೇಟ್ ಆಫ್ ವರ್ಕ್ ಆರ್ಡರ್ ಆರ್ಡರ್ ಯಾವತ್ತು ಕಾರ್ಯಾದೇಶವನ್ನು ಮಾಡಿದೋ ಆ ದಿನಾಂಕನ ಬರೆಯುವಂಥದ್ದು ಡೇಟ್ ಆಫ್ ಸಪ್ಲೈ ಅವರು ಅಂಗಡಿಯವರು ನಮ್ಮ ಸ್ಕೂಲಿಗೆ ಯಾವತ್ತು ಕೊಟ್ಟರು ಅಂದರೆ ಓಚರಲ್ಲಿರೋ ದಿನಾಂಕನ ಬರೆದ್ರು ಆಗುತ್ತೆ ನ ಸಪ್ಲೈ ಏಜೆನ್ಸಿ ಅಂಗಡಿಯವರ ಹೆಸರು ಡೇಟ್ ಆಫ್ ಡಿಸ್ಟ್ರಿಬ್ಯೂಷನ್ ನಾವು ಮಕ್ಕಳಿಗೆ ಯಾವತ್ತು ವಿತರಣೆ ಮಾಡ್ದೋ ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಚೆಕ್ಕನ್ನು ಕೊಟ್ಟಿರ್ತೀವಲ್ಲ ಅಂಗಡಿಗೆ ಆ ಚೆಕ್ ನಂಬರ್ ಮತ್ತು ಡೇಟನ್ನು ಬರಿತಕ್ಕಂಥದ್ದು ಆನಂತರ ಕೆಳಗಡೆಯಲ್ಲಿ ಎಚ್ ಎಮ್ ಸಹಿ ಮತ್ತು ಮೊಹರನ್ನು ಬರಿತಕ್ಕಂಥದ್ದು ಎಚ್ ಡಿ ಎಮ್ ಸಿ ಅಧ್ಯಕ್ಷರ ಸಹಿಯನ್ನು ಹಾಕಿಸಿ ಸೀಲನ್ನು ಹಾಕ್ತಕ್ಕಂಥದ್ದು ಈ ರೀತಿಯಾಗಿ ಈ ಒಂದು ಅಬ್ಸ್ಟ್ರಾಕ್ಟ್ನ ಮಾಡಿಕೊಂಡು ಪಿ ಡಿ ಎಫ್ ಮಾಡಿ ಅಲ್ಲಿ ಅಪ್ಲೋಡ್ ಮಾಡಬೇಕಾಗಿದೆ ಆದಮೇಲೆ ಮುಂದಿನ ವೀಡಿಯೋದಲ್ಲಿ ನಾನು ಇದಕ್ಕೆ ಸಂಬಂಧಪಟ್ಟಂತೆ ವೋಚರ್ ಫೈಲನ್ನು ಇದಕ್ಕೆ ಸಂಬಂಧಪಟ್ಟಂತೆ ಎಸ್ ಡಿ ಎಮ್ ಸಿ ಸಭೆಯ ಒಂದು ಪೂರ್ವ ಸಭೆ ನಡಾವಳಿ ಮತ್ತು ವಿತರಣೆಗೆ ಸಂಬಂಧಪಟ್ಟಂತೆ ಸಭೆ ನಡಾವಳಿಯ ಬಗ್ಗೆ ತಮಗೆ ತಿಳಿಸ್ಕೊಡೋಕೆ ಇಷ್ಟಪಡ್ತೀನಿ ಅದಕ್ಕೆ ಮುಂಚೆ ಈ ದಿನಾಂಕಗಳು ಎಲ್ಲಿ ಸಿಗ್ತವೆ ಅನ್ನೋದನ್ನ ನೋಡೋಣ ಇಲ್ಲಿ ಶೂ ಸಾಕ್ಸಿಗೆ ಸಂಬಂಧಪಟ್ಟ ನಮ್ಮ ಶಾಲೆ ನಿರ್ವಹಣೆ ಮಾಡಿರೋಂಥದ್ದು ಆಗಲೇ ಕೆಲವೊಂದು ಅಕೌಂಟಿಗೆ ಬಂದಂಥ ದಿನಾಂಕ ಇಲ್ಲಿ ಪಾಸ್ಬುಕ್ಕಲ್ಲಿ ನಮಗೆ ಸಿಗುತ್ತೆ ಇಂಥ ದಿನಾಂಕ ಬಂದಿದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಡೇಟು ಇಷ್ಟು ಅಮೌಂಟ್ ಬಂದಿದೆ ಅನ್ನೋದು ಗೊತ್ತಾಗುತ್ತೆ ಇದು ನಾವು ಅವರಿಗೆ ವರ್ಕ್ ಇಶ್ಯೂ ಮಾಡೋದು ಅನ್ನೋದು ಇಲ್ಲಿ ದರಪಟ್ಟಿ ಆಹ್ವಾನ ಇದರಲ್ಲಿ ಗೊತ್ತಾಗುತ್ತೆ ಇಲ್ಲಿ ಒಂದು ದಿನಾಂಕನ ಮೆನ್ಷನ್ ಮಾಡ್ತೀವಿ ಇನ್ನು ಖರೀದಿ ಸಮಿತಿ ರಚನೆಯನ್ನು ಮಾಡಿರ್ತಕ್ಕಂಥದ್ದು ಇನ್ನು ಕಾರ್ಯಾದೇಶ ದಿನಾಂಕ ಕೇಳಿದ್ದಾರೆ ಅಂದರೆ ವರ್ಕ್ ಆರ್ಡರ್ ಯಾವತ್ತು ಆಯಿತು ಅಂತ ಆ ದಿನಾಂಕ ನಮಗೆ ಇದರಲ್ಲಿ ಸಿಗುತ್ತೆ ಇನ್ನು ಓಚರಲ್ಲಿ ನೋಡಿದರೆ ಅಂಗಡಿ ಹೆಸರು ಅಂಗಡಿ ಹೆಸರು ಸಿಗುತ್ತೆ ಈ ಇದು ಸಪ್ಲೈ ಡೇಟು ಮಕ್ಕಳಿಗೆ ಯಾವತ್ತು ಶಾಲೆಗೆ ಸಪ್ಲೈ ಮಾಡಿದ್ದು ಯಾವ ಡೇಟು ಇನ್ನು ಓಚರ್ ಇಲ್ಲಿರ್ತಕ್ಕಂಥ ದಿನಾಂಕವನ್ನು ಹಾಕೋಬೋದು ಇನ್ನು ಮಕ್ಕಳಿಗೆ ವಿತರಣೆ ಮಾಡಿದ್ದಕ್ಕೆ ಸಂಬಂಧಪಟ್ಟಂತೆ ಒಂದು ವಿತರಣೆ ಮಕ್ಕಳಿಗೆ ಏನು ರಿಜಿಸ್ಟರ್ ಇರುತ್ತಲ್ಲ ಶಾಲೆಯಲ್ಲಿ ಈ ವಿತರಣೆಯ ದಿನಾಂಕ ಇಲ್ಲಿ ನಮಗೆ ಸಿಗುತ್ತೆ ಮಕ್ಕಳು ಈ ರೀತಿ ಇದರಲ್ಲಿ ದಿನಾಂಕ ನಮಗೆ ನಮೂದಿಸಿರ್ತೀವಿ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಂತ ಇದೆ ಈ ದಿನಾಂಕವನ್ನು ಡಿಸ್ಟ್ರಿಬ್ಯೂಷನ್ ಡೇಟಿಗೆ ಹಾಕೋಬೋದು ಸೊ ಇಷ್ಟು ಈ ವಿಡಿಯೋ ಮುಂದಿನ ವೀಡಿಯೋದಲ್ಲಿ ಇನ್ನೊಂದೆರಡು ವಿಚಾರ ಸಂಬಂಧಪಟ್ಟಂತೆ ತಿಳಿಸ್ಕೊಡ್ತೀನಿ ಮುಂದಿನ ವಿಡಿಯೋನ ನೋಡ್ದು ಅಂತ ಕೇಳ್ಕೊಂತ ಎಲ್ಲರಿಗೂ ಧನ್ಯವಾದಗಳು